नमस्ते स्नेहितरे, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ ಇದು ಭಾನುವಾರದ ವಿಡಿಯೋ ಆಗಿರುತ್ತೆ. ನನ್ನ ನೆಚ್ಚಿನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಂದುವರಿಸ್ತೀನಿ. ಇವತ್ತು ತಂದಿರುವಂಥ ಮಾಹಿತಿ ಹಾಗೆ ನಿಮಗೂ ಕೂಡ ಗೊತ್ತಿರುತ್ತೆ, ನಿನ್ನೆಯ ವಿಡಿಯೋ ಮುಂದಿನ ಭಾಗ ಇಂದು ಪ್ರಸಾರವಾಗುತ್ತೆ. ತುಂಬ ಅದ್ಭುತವಾದ ಕ್ಷೇತ್ರದ ಒಂದು ಕಿರುಪರಿಚಯ ನಿನ್ನೆ ನಿಮಗೆ ಮಾಡಿಕೊಟ್ಟಿದ್ದೀನಿ. ಅಲ್ಲಿನ ಮಹತ್ವ ಅಂದರೆ ಅಲ್ಲಿನ ಮಹಿಳೆ ಶ್ರೀ ಶಿರಡಿ ಸಾಯಿಬಾಬಾ ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಆರಾಧಕರಾದ ಇವರು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಸ್ತ್ರೋಕ್ತವಾಗಿ ಅತಿ ಶೀಘ್ರದಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ. ಎಷ್ಟೇ ಕಠಿಣ ಸಮಸ್ಯೆ ಇದ್ದರೂ ಒಮ್ಮೆ ಇವರನ್ನು ಸಂಪರ್ಕಿಸಿ ಅಥವಾ ಫೋನಿನ ಮುಖಾಂತರನೂ ಕೂಡ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಗುರುಗಳನ್ನು ಸಂಪರ್ಕಿಸಿ ನೀವು ಬಯಸುವಂಥ ನೆಮ್ಮದಿ ಜೀವನ ನಿಮ್ಮದಾಗಲಿ. ಬಗ್ಗೆ ಸಂಪೂರ್ಣ ಮಾಹಿತಿ ವಿಳಾಸನು ಕೂಡ ಇಂದಿನ ವಿಡಿಯೋದಲ್ಲಿ ಖಂಡಿತ ಇರುತ್ತೆ. ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸುತ್ತಾ, ಹಾಗೆ ಹೊಸದಾಗಿ ಯಾರು ನನ್ನ ಚಾನೆಲ್ಗೆ ಬಂದು ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತಲೂ ಕೂಡ ನಿಮ್ಮಲ್ಲಿ ನಾನು ವಿನಂತಿಸ್ತೀನಿ. ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಸ್ನೇಹಿತರೆ, ಒಂದು ಅತ್ಯುತ್ತಮವಾದ ಕ್ಷೇತ್ರ ಅಂತ ಹೇಳ್ಬೋದು. ಯಾರಿಗೆ ನಾಗದೋಷ ಇದೆಯೋ, ನಾಗದೋಷದಿಂದ ಅಂದರೆ ಸರ್ಪದೋಷದಿಂದ ತುಂಬ ಸಮಸ್ಯೆನ ಎದುರಿಸ್ತಾ ಇರ್ತೀವಿ ನಮ್ಮ ಜಾತಕದ ಒಂದು ಕುಂಡಲಿಯ ಪ್ರಕಾರ ಅಂತ ಹೇಳಿದ್ರೆ, ನಾಗದೋಷ ಇದ್ದವ್ರಿಗೆ ಮದುವೆ ವಿಳಂಬ ಆಗ್ತಾ ಇರುತ್ತೆ. ಹಾಗೂ ಈಗ ಹೆಣ್ಮಕ್ಳಿಗೆ ನಾಗದೋಷ ಸರ್ಪದೋಷ ಇದೆ ಅಂತಂದಾಗ ಗಂಡ್ಮಕ್ಳಿಗೆ ಗುರುಬಲ ಇದ್ದರೆ ಹಾಗೋ ಈಗ ಸೆಟ್ ಆಗಿಬಿಡುತ್ತೆ, ಮದುವೆ ಮಾಡಿಬಿಡ್ತೀವಿ. ಇನ್ನು ಗಂಡ್ಮಕ್ಳಿಗೂ ಕೂಡ ಸರ್ಪದೋಷ ನಾಗದೋಷ ಅಂತ ಇದ್ರು ಕೂಡ ಅವ್ರಿಗೂ ಕೂಡ ಮದುವೆ ವಿಳಂಬ ಆಗ್ತಾನೆ ಹೋಗ್ತಾ ಇರುತ್ತೆ. ಅಂಥವರು ಮದುವೆ ಹಾಗೋ ಹೀಗೋ ಸೆಟ್ಟಾಗಿ ಮದುವೆ ಮಾಡಿದ್ರು ಕೂಡ ಅವ್ರಿಗೆ ಸಂತಾನ ಭಾಗ್ಯ ಕಡಿಮೆ ಇರುತ್ತೆ. ಜೊತೆಗೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಆರ್ಥಿಕವಾಗಿ, ಜೊತೆಗೆ ಉದ್ಯೋಗ ಅವಕಾಶಗಳು ಕೂಡ ಆ ಕ್ಷೇತ್ರದಲ್ಲಿ ಅನುಷ್ಠಾನ ಸಂಕಲ್ಪ ಮಾಡಿಕೊಂಡು ಒಳ್ಳೆಯದನ್ನು ಮಾಡಿಕೊಂಡಿದ್ದವರು ಕೂಡ ತುಂಬ ಅಲ್ಲಿ ನಾನು ಕೇಳಲ್ಪಟ್ಟೆ. ಅಂಥ ಅದ್ಭುತವಾದ ಕ್ಷೇತ್ರ ಅಂತ ಹೇಳ್ಬೋದು. ಮೈಸೂರು, ಮಂಡ್ಯ, ಹಾಸನ ಇಂಥ ಊರುಗಳಿಗೆ ತುಂಬ ಹತ್ರ ಇರುವಂಥ ಒಂದು ಗರುಡ ದೇವಸ್ಥಾನ. ಇಲ್ಲಿ ವಿಶೇಷತೆ, ಗರುಡ ದೇವಸ್ಥಾನ ನಾವು ಅಪರೂಪ ನೋಡಿದ್ದು ಕಡಿಮೆ, ಕೇಳಿರೋದು ಕೂಡ ಕಡಿಮೆ ಅಲ್ವಾ. ಗರುಡ ಎಲ್ಲಿ ಇರ್ತಾರೋ ಅಲ್ಲಿ ಸರ್ಪದೋಷಗಳಿರಲ್ಲ, ಸರ್ಪಗಳಿಂದ ತೊಂದರೆನೂ ಕೂಡ ಇರಲ್ಲ ಅಂತ ನಾವು ಕೇಳಿರ್ತೀವಲ್ವಾ. ಗರುಡ ಅಂದರೆ ವಿಷ್ಣುವಿನ ವಾಹನ ಅಲ್ವಾ, ಆದ್ದರಿಂದ ವಿಷ್ಣುವಿನ ಒತ್ತಿ ಮೆರೆಸುವಂತಹ ಒಂದು ಪಕ್ಷಿ ಅಂದರೆ ಗರುಡ ಪಕ್ಷಿ. ಗರುಡ ಒಂದು ದೇವನಾಗಿ ನಾವು ನೋಡುವಂತಹ ಕ್ಷೇತ್ರ ಈ ಊರಾಗಿರುತ್ತೆ. ಈ ಊರಿನ ಸಂಪೂರ್ಣ ವಿಳಾಸನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಹಾಗೆ ಈ ಕ್ಷೇತ್ರದ ದೇವಸ್ಥಾನದ ಮುಖ್ಯ ಅಧ್ಯಕ್ಷರು ಕೂಡ, ಗೌರವ ಅಧ್ಯಕ್ಷರು ಕೂಡ ಅಲ್ಲಿನ ಮಹಿಮೆಗಳನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ನೋಡಿ, ಹಾಗೆ ಲಾಸ್ಟ್ವರೆಗೂ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಕೊಡಿ. ಒಮ್ಮೆ ಈ ಕ್ಷೇತ್ರಕ್ಕೆ ಖಂಡಿತ ನೀವೆಲ್ಲರೂ ಭೇಟಿ ಕೊಡಿ ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಕ್ಷೇತ್ರದ ಮಹಿಮೆ ಖಂಡಿತ ನಮಗೆ ಆ ಕ್ಷೇತ್ರಗಳಿಗೆ ಹೋದಾಗ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಸೇವೆ, ಒಂದು ಅಣ್ಣಕಾಯಿ ಪೂಜೆ ಮಾಡಿಸೋದಂತೂ ಮಾಡಿದ್ರು ಕೂಡ ನಮಗೆ ಒಳ್ಳೆಯ ಆಶೀರ್ವಾದ ಖಂಡಿತ ಸಿಗುತ್ತೆ. ಊರಿನ ಹೆಸರೇ ಒಂದು ವಿಶೇಷತೆ ಇದೆ ಸ್ನೇಹಿತರೆ, ಬಿಂಡಿಗ ನವಿಲೆ ಅಂತ ಊರೆಸರು. ಅಲ್ಲಿ ಇನ್ನೊಂದು ವಿಶೇಷತೆ ಅಂದರೆ, ಹಳೇಬೀಡಿನಲ್ಲಿ ನಾವು ಚನ್ನಕೇಶವ ಸ್ವಾಮಿ ನೋಡ್ತೀವಲ್ವ, ಸೇಮ್ ಅದೇ ಥರ ವಿಗ್ರಹ ನಮ್ಮ ಈ ಬಿಂಡಿಗೆ ನವಿಲೆಯಲ್ಲಿ ದೇವಸ್ಥಾನದಲ್ಲಿ ತುಂಬಾ ಖುಷಿ ಕೊಡುವಂತಹ ಪ್ರಸನ್ನ ಚನ್ನಕೇಶವ ಮೂರ್ತಿಯನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಇನ್ನು ಅಮ್ಮನವರು ಅಂತ ಹೇಳಿದ್ರೆ ಸೌಮ್ಯ ನಾಯಕಿ. ಗರುಡ ಸ್ವಾಮಿಗೆ ಮತ್ತೊಂದು ಹೆಸರು ಅಂತಲೂ ಕೂಡ ಹೇಳುವ ವೈನತಯ ಅಂತಲೂ ಕೂಡ ಕರೆಯೋದುಂಟು. ಇಲ್ಲಿ ಇನ್ನೊಂದು ವಿಶೇಷತೆ ಸ್ನೇಹಿತರೆ, ಗರುಡ ಸ್ವಾಮಿಗೆ ಇಬ್ಬರು ಪತ್ನಿಯರು, ಹಾಗೆ ಗರುಡ ಸ್ವಾಮಿಯ ಮುಂಭಾಗದಲ್ಲಿ ಆಂಜನೇಯನ ಒಂದು ವಿಗ್ರಹನು ಕೂಡ ವಿಶೇಷತೆ ಇದೆ. ಇಲ್ಲಿ ಇನ್ನೊಂದು ವಿಗ್ರಹಗಳನ್ನ ನಾವೆಲ್ಲ ಕಡೆ ಕಂಡಿರೋ ಹಾಗೆ, ಕೇಳಿರೋ ಹಾಗೆ ಕಲ್ಲಿನಲ್ಲಿ ಕೆತ್ತಿರುವಂಥದ್ದನ್ನು ನಾವು ನೋಡ್ತೀವಲ್ವಾ. ಇಲ್ಲಿ ಮತ್ತೊಂದು ವಿಶೇಷತೆ ಸ್ನೇಹಿತರೆ, ರಕ್ತ ಚಂದನ ಮರದಿಂದ ಕೆತ್ತಿರುವಂತಹ ಒಂದು ಬೃಹತ್ ಆಕಾರದ
ಗರುಡಸ್ವಾಮಿಯ ವಿಗ್ರಹ ಆಗಿರುತ್ತೆ. ಆಂಜನೇಯನ ಒಂದು ಪ್ರತಿರೂಪದ ವಿಗ್ರಹನೂ ಕೂಡ ಇಲ್ಲಿ ತುಂಬ ವಿಶೇಷತೆ ಇದೆ. ವಿಡಿಯೋ ಲಾಸ್ಟ್ವರೆಗೂ ಕೂಡ ನೋಡಿ. ಅಲ್ಲಿನ ಮುಖ್ಯ ಅಧ್ಯಕ್ಷರು ನಿಮಗೆ ಹೇಳಿರೋ ಹಾಗೆ ತುಂಬ ಸೊಗಸಾಗಿ ಅಲ್ಲಿನ ಕ್ಷೇತ್ರದ ಬಗ್ಗೆ ಮಹಿಮೆ ತಿಳಿಸ್ಕೊಟ್ರು. ಅಲ್ಲಿ ಭಕ್ತಾದಿಗಳು ಹೆಚ್ಚು ಬರುವಂಥದ್ದು ನೋಡಿ, ತಮಿಳುನಾಡಿಂದ ಹೆಚ್ಚು ಬರ್ತಾ ಇದ್ದಾರೆ. ಕಲ್ಯಾಣೋತ್ಸವ ನಡೆಯುತ್ತೆ, ತುಂಬ ಮದುವೆಗೆ ಸಂಕಲ್ಪ ಮಾಡಿಕೊಂಡು ಮದುವೆಗೆ ನಮ್ಮ ನಮ್ಮ ಶಕ್ತಿ ಅನುಸಾರವಾಗಿ ನಾವು ಹರಕೆ ಮಾಡ್ಕೊಂಡು ಬರಬಹುದು. ದೇವಸ್ಥಾನದ ವತಿಯಿಂದ ನೀವು ಇದೇ ಮಾಡಿ ಅದೇ ಮಾಡಿ ವ್ರತ ಸಂಕಲ್ಪ ಏನು ಕೂಡ ಹೇಳೋದಿಲ್ಲ. ನಾವು ಗರುಡಸ್ವಾಮಿಯ ಮುಂದೆ, ಚನ್ನಕೇಶವ ಸ್ವಾಮಿಯ ಮುಂದೆ ನಿಂತು ಏನು ಸಂಕಲ್ಪ ಮಾಡ್ತೀವೋ ಅದೇ ರೀತಿ ನಾವು ಹರಕೆನ ತೀರ್ಸ್ಕೋ ನಡೆಯುತ್ತೆ. ಹಾಗೆ ಮದುವೆಗಾಗಿ ಅರ್ಸ್ಕೊಂಡು ಹೋದವರು ಆ ಕ್ಷೇತ್ರದಲ್ಲೇ ಬಂದು ಮದುವೆ ಮಾಡಿಕೊಳ್ಳುವಂಥದ್ದು ಕೂಡ ಅಲ್ಲಿ ವಾಡಿಕೆ ಇದೆ. ಸಂಪೂರ್ಣ ವಿಡಿಯೋ ನೋಡಿ ಲಾಸ್ಟ್ವರೆಗೂ. ವಿಡಿಯೋ ಮೂಲಕ ನಿಮಗೆ ರಕ್ತ ಚಂದನ ಮರದಿಂದ ಕೆತ್ತಿರುವಂಥ ಅಂದ ಅದ್ಭುತವಾದ ಗರುಡಸ್ವಾಮಿಯ ಒಂದು ವಿಗ್ರಹ ದರ್ಶನ ಖಂಡಿತ ನಾವು ಮಾಡೋಣ. ಅಲ್ಲಿನ ಪೂಜೆನೂ ಕೂಡ ತುಂಬ ವಿಶೇಷವಾಗಿ ಇತ್ತು ಅಂತ ಹೇಳ್ಬೋದು. ಲಾಸ್ಟ್ವರೆಗೂ ವಿಡಿಯೋ ನೋಡಿ, ನಿಮ್ಮ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ವಿಳಾಸನೂ ಕೂಡ ನಿಮಗೆ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ನಿಮಗೆ ಹಾಕಿರ್ತೀನಿ. ಖಂಡಿತ ಒಮ್ಮೆ ಚೆಕ್ ಮಾಡಿ ಒಂದು ಸಲ ಹೇಳ್ತೀನಿ ನೋಡಿ. ಬಿಂಡಿಗ ನವಿಲೆ ಶ್ರೀ ಪ್ರಸನ್ನ ಚನ್ನಕೇಶವ ಸೌಮ್ಯ ನಾಯಕಿ ಗರುಡ ವೈನತಯ್ಯ ಮತ್ತು ಆಂಜನೇಯ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ. ಬಿಂಡಿಗೆ ನವಿಲೆ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ, ಬೆಂಗಳೂರಿನಿಂದ 125 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರು ಹಾಸನ ಮಂಗಳೂರು ಹೆದ್ದಾರಿ ಮಾರ್ಗವಾಗೂ ಕೂಡ ಬರಬಹುದು. ಇನ್ನು ಮೈಸೂರಿನಿಂದ 85 ಕಿಲೋಮೀಟರು, ಮಂಡ್ಯದಿಂದ 60 ಕಿಲೋಮೀಟರ್ ದೇವಸ್ಥಾನಕ್ಕೆ ಹತ್ರ ಇರುವಂಥದ್ದು. ಒಮ್ಮೆನಾದರೂ ನೀವು ಭೇಟಿ ಕೊಡಿ ಅಂತಲೂ ಕೂಡ ನಿಮ್ಮಲ್ಲಿ ತಿಳಿಸ್ಕೊಡ್ತೀನಿ. ವಿಳಾಸನೂ ಕೂಡ ಹಾಕಿರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾಳಿನ ಮಾಹಿತಿಯೊಂದಿಗೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಕೂಡ ನಾನು ಲಾಸ್ಟ್ವರೆಗೂ ನೀವು ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡು, ಲಾಸ್ಟ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವರೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಸನ್ನಿಧಿಯ ಕಡೆಯಿಂದ ಧನ್ಯವಾದಗಳು. ನನ್ನ ಹೆಸರು ಬಿಂಡಿಗನವಿಲೆ ನಾರಾಯಣ ಸ್ವಾಮಿ. ನಾನು ಈ ಊರಿನಲ್ಲೇ ಹುಟ್ಟಿ ಬೆಳೆದು ವ್ಯಾಸಂಗ ಮಾಡಿದವನು. ಇದು ನಾವು ಈ ಕೂರ್ತಿದ್ದೀವಲ್ಲ ಆ ದೇವಸ್ಥಾನ ಸೌಮ್ಯ ನಾಯಕಿ ಕಾಂತ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಬಹಳ ಪ್ರಸಿದ್ಧವಾದ ದೇವರು ಶ್ರೀ ವೈನತೇಯ ಸ್ವಾಮಿ ಗರುಡ ದೇವರು. ಗರುಡ ದೇವರು ಇಲ್ಲಿ ಬಂದು ನೆಲೆಸೋದಕ್ಕೆ ಒಂದು ಕಥೆ ಇದೆ, ಒಂದು ಐತಿಹ್ಯ ಇದೆ. ಬಿಂಡಿಗನವಿಲೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಇದು ಹಿಂದೆ ಜೈನ ಬಸದಿಯಾಗಿತ್ತು. ಜೈನರು ಇಲ್ಲಿದ್ದರು. ಜೈನ ಸನ್ಯಾಸಿನಿಯೊಬ್ಬರು ಇಲ್ಲಿ ತಪಸ್ಸು ಮಾಡಿದ್ದಕ್ಕೆ ಶಿಲಾಶಾಸನವೂ ಇದೆ. ಸುಮಾರು 30 ಶಿಲಾಶಾಸನಗಳು ಈ ಊರಿನ ಸುತ್ತಮುತ್ತ ದೊರಕಿದೆ. ಈ ಶ್ರೀ ಚನ್ನಕೇಶವ ದೇವರು ನಮಗೆ ಜಕಣಾಚಾರ್ಯ ಕಾಲದ ಸಂದರ್ಭದಲ್ಲಿ ಬಂದ ದೇವರು.
ಬಹಳ ವಿಶೇಷವಾಗಿ ಭಾನುವಾರ ಮತ್ತೆ ಸ್ವಾತಿ ನಕ್ಷತ್ರ ಯಾವತ್ತು ಸೇರುತ್ತೋ ಅವತ್ತಿನ ದಿವಸ ಇಲ್ಲಿ ವೈನತೆಯರಿಗೆ ಕಲ್ಯಾಣೋತ್ಸವ. ಆಮೇಲೆ ಪ್ರತಿ ತಿಂಗಳು ಪ್ರತಿ ವರ್ಷದಲ್ಲಿ ಒಂದು ದಿವಸ ಸ್ವಾತಿ ನಕ್ಷತ್ರ ಭಾನುವಾರ ಸೇರ್ಬೇಕು, ಭಾನುವಾರನೇ ಬರ್ಬೇಕು ಭಾನುವಾರ. ಅದೇ ರೀತಿಯಲ್ಲಿ ಭಾನುವಾರ ಮತ್ತೆ ಅಮಾವಾಸ್ಯ ಯಾವತ್ತು ಸೇರಿತ್ತೋ ಅವತ್ತಿನ ದಿವಸ ವೈನತೆಯರಿಗೆ ಲಕ್ಷಾರ್ಚನೆ ಮಾಡಬೇಕು. ಎಲ್ಲರೂ ಸಾಮೂಹಿಕವಾಗಿ ಕೂತ್ಕೊಂಡು ಸಹಸ್ರನಾಮ ಹೋಮ, ವೈನತೆಯರಿಗೆ ಸಹಸ್ರನಾಮ ಹೋಮ ಎಲ್ಲೂ ನಡೆಯೋಲ್ಲ, ಇದು ಒಂದು ಜಾಗ ಬಿಟ್ಟರೆ. ಅದು ಬಹಳ ವಿಶೇಷವಾಗಿ ಬಹಳ ಪವರ್ಫುಲ್ ಮಂತ್ರಗಳು. ಆದ್ದರಿಂದ ಇಲ್ಲಿ ನಾವು ವರ್ಷದಲ್ಲಿ ಸುಮಾರು 8-9 ಸಲ ಮಾಡ್ತೇವೆ. ಅದರಲ್ಲಿ ವೈನತೆಯ ಲಕ್ಷಾರ್ಚನಾ ಮಹೋತ್ಸವ ಇದೆಯಲ್ಲ, ಅವತ್ತಿನ ದಿವಸ ಬಹಳ ವಿಶೇಷವಾಗಿ ಮಾಡ್ತೇವೆ. ಅದಾದ ಮೇಲೆ ವೈನತೆಯರಿಗೆ ತೈಯಮಾವಾಸ್ಯ ಅಂತ, ಗರುಡ ಜಯಂತಿ ಅಂತ ಈಗ ಮೊನ್ನೆ ಆಯಿತು. ಅದು ಗರುಡ ಜಯಂತಿ, ಗರುಡ ಹುಟ್ಟಿದ ದಿವಸ ಅವತ್ತು. ಹಾಗಾಗಿ ಗರುಡ ಜಯಂತಿ ದಿವಸ ಅದಕ್ಕೂ ಸಹ ಬಹಳ ವಿಶೇಷವಾಗಿ ಇಲ್ಲಿ ವೈನತೆಯ ಸಹಸ್ರನಾಮ ಹೋಮ ನಡೆಯುತ್ತೆ. ವೈನತೆಯ ಕಲ್ಯಾಣೋತ್ಸವ ಬಹಳ ವಿಶೇಷ ಹೇಳ್ತೇವೆ. ಆಗಲೇ ಸ್ವಾತಿ ನಕ್ಷತ್ರ ಮತ್ತು ಭಾನುವಾರ ಸೇರಿದ ದಿವಸ ಬಹಳ ವಿಶೇಷವಾಗಿ ನಡೆಯುತ್ತೆ. ಆಮೇಲೆ ಇಲ್ಲಿ ಸುದರ್ಶನರನ್ನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಸುದರ್ಶನ ಸಹಸ್ರನಾಮ, ಸುದರ್ಶನ ಜಯಂತಿ ದಿವಸ ಅದು ಕೂಡ ಬಹಳ ವಿಶೇಷವಾಗಿ ನಡೆಯುತ್ತೆ. ಹಾಗೆಯೇ ಧನ್ವಂತರಿ, ಆರೋಗ್ಯಕ್ಕೆ ಧನ್ವಂತರಿ ಮುಖ್ಯ. ಹಾಗಾಗಿ ಧನ್ವಂತರಿಯ ಸಹಸ್ರನಾಮ ಮತ್ತು ಮಾಲಾ ಮಂತ್ರ ಹೋಮ ಇಲ್ಲಿ ವರ್ಷದಲ್ಲಿ ಒಂದು ದಿವಸ ಧನ್ವಂತರಿ ಜಯಂತಿ ದಿವಸ ಇಲ್ಲಿ ನಡೆಯುತ್ತೆ. ಹೀಗೆ ರಥೋತ್ಸವದ ಕಾರ್ಯಕ್ರಮ ಈಗ ನಡೀತಾ ಇದೆ. ಮೊನ್ನೆ 8 ಪ್ರಾರಂಭವಾಗಿ 18 12 ದಿವಸ ಸತತವಾಗಿ ಇಲ್ಲಿ ಕಾರ್ಯಕ್ರಮಗಳು, ಗರುಡೋತ್ಸವ ನಡೆಯುತ್ತೆ, ಸಿಂಹವಾಹನ ನಡೆಯುತ್ತೆ, ಹಂಸವಾಹನ ನಡೆಯುತ್ತೆ, ಆಮೇಲೆ ಶೇಷವಾಹನ, ಆಂಜನೇಯ ಹೀಗೆ ನಡೆಯುತ್ತೆ. ಬಹಳ ವಿಶೇಷವಾಗಿ ಒಂದೊಂದು ತೆಪ್ಪೋತ್ಸವ ನಡೆಯುತ್ತೆ, ಆಮೇಲೆ ಪ್ರಹ್ಲಾದ ಪರಿಪಾಲನೋತ್ಸವ ನಡೆಯುತ್ತೆ. ಹೀಗೆ ಒಂದೊಂದು ದಿವಸ ಒಂದೊಂದು ಉತ್ಸವಗಳು, 9-10 ಬಹಳ ವಿಶೇಷವಾಗಿ ಕಾರ್ಯಕ್ರಮಗಳು ನಡೆಯುತ್ತೆ. ಎಷ್ಟೋ ಉತ್ಸವಗಳು ಸಾಮಾನ್ಯವಾಗಿ ಆಗೋದು ಬೇರೆ ಕಡೆ ಕಷ್ಟ, 3-5 ಮಾಡ್ತಾರೆ, ನಮ್ಮಲ್ಲಿ 12 ಕಾಲ ಸತತವಾಗಿ ನಡೆಯುತ್ತೆ. ಜನ ಬಿಂಡಿಗ್ನವಲಯದಲ್ಲಿ ನಮ್ಮ ರಾಮಾನುಜ ಸಂಪ್ರದಾಯಕ್ಕೆ ಸೇರಿದವರು, ರಾಮಾನುಜರ ಪ್ರಭಾವಕ್ಕೆ ಒಳಗಾಗಿ ಇಲ್ಲಿ ಅಗ್ರಹಾರ ಸೃಷ್ಟಿಯಾಯಿತು, ಇಲ್ಲಿ ಸೃಷ್ಟಿಯಾಯಿತು. ಈ ಅಗ್ರಹಾರ ಸುಮಾರು 500 ಮನೆಗಳಿದ್ವು ಆಗಿನ ಕಾಲದಲ್ಲಿ, ಶ್ರೀ ವೈಷ್ಣವರ ಮನೆಗಳು. ಆಮೇಲೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಉದ್ಯೋಗದ ನಿಮಿತ್ತ ಎಲ್ಲರೂ ಹೊರಟು ಬಿಟ್ಟರು. ಈಗ ಅಷ್ಟೊಂದು ಜನ ಯಾರೂ ಇಲ್ಲ. ಆದರೂ ಕೂಡ ಒಂದು ಊರಿನ ಅಭಿಮಾನದಿಂದ ಇಲ್ಲಿಗೆ ವಿಶೇಷವಾಗಿ ರಥೋತ್ಸವದ ಸಂದರ್ಭದಲ್ಲಿ, ಮತ್ತು ನಾನು ಹೇಳಿದ್ನಲ್ಲ ಆಗಲೇ ಉತ್ಸವಗಳು ನಡೆಯುತ್ತೆ ಅಂತ, ಆ ಉತ್ಸವದ ಸಂದರ್ಭದಲ್ಲಿ ಜನ ಬರ್ತಾರೆ. ಮತ್ತು ಬಿಂಡಿಗನವಳೆ ಬಹಳ ಅತ್ಯಂತ ಪ್ರಸಿದ್ಧವಾದ ಊರು. ಡಾಕ್ಟರ್ ರಾಜಾರಾಮಣ್ಣ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಅಣುವಿಜ್ಞಾನಿ, ಅವರು ಈ ಊರಿನವರು. ಮತ್ತು ಇವಾಗ ನೀವು ಬೆಂಗಳೂರಿನಲ್ಲಿ ನೋಡ್ತಿರಲ್ಲ BBK ಅಯ್ಯಂಗಾರ್ ರಸ್ತೆ, ಆ BBK ಅಯ್ಯಂಗಾರ್ ಬಂದು ಬಿಂಡಿಗನವಳೆ. ಆಮೇಲೆ ಮೊದಲು ಕನ್ನಡದ ಕಾದಂಬರಿಗಳನ್ನು ಬರೆದವರು, ಬೆಂಗಾಲಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿ ಬಹಳ ಪ್ರಸಿದ್ಧರಾದವರು ಬಿ ವೆಂಕಟಾಚಾರ್ಯ ಅಂತ, ಅವರು ಬಿಂಡಿಗನವಳೆ. ಅಮರ ಶಿಲ್ಪಿ ಜಕಣಾಚಾರ್ಯ ಅಂತ ಒಂದು ಅದ್ಭುತವಾದ ಒಂದು ಸಿನಿಮಾ ತೆಗೆದು ಹಿಂದೆ ವರ್ಣಚಿತ್ರ, ಮೊದಲ ವರ್ಣಚಿತ್ರ ಕನ್ನಡದಲ್ಲಿ ಬಂದಿತ್ತು. ಅದನ್ನು BS ರಂಗ ಅಂತ ಅವರು ನಿರ್ದೇಶಕರು ನಿರ್ಮಾಪಕರು, ಅವರೂ ಸಹ ಈ ಊರು. BV ಅಯ್ಯಂಗಾರ್ ಅಂತ ಅವರು, IAS ಪ್ರಭಾವ ಇಲ್ಲಿ ಈ ವೈನತೆಯ ವಿಶೇಷವಾಗಿ ವೈನತೆಯಲ್ಲಿ ಗರುಡ ದೇವಸ್ಥಾನ ಅಂತಲೂ ಕೂಡ ಹೇಳ್ತೀವಿ. ಗರುಡ ದೇವರ ದೇವಸ್ಥಾನ ತುಂಬಾ ಪ್ರಸಿದ್ಧಿ ಇಡೀ ಭಾರತದಲ್ಲಿ, ಇಡೀ ಭೂಖಂಡದಲ್ಲೇ ಇಂಥ ಒಂದು ದೇವಸ್ಥಾನ ಇಲ್ಲ. ಏ ಬೇಕಾದಷ್ಟು ಪವಾಡಗಳು ನಡೆಯುತ್ತೆ ಇಲ್ಲಿ, ಬೇಕಾದಷ್ಟು ನಾನೇ ಖುದ್ದಾಗಿ ನೋಡಿರುವಂಥದ್ದು. ಯಾರೋ ದುಡ್ಡು ಕಳ್ಕೊಂಡಿದ್ರು, ಎಷ್ಟೋ ವರ್ಷಗಳಾದರೂ ಕೊಟ್ಟಿರಲಿಲ್ಲ ಅಂತ ಇಲ್ಲಿ ಬಂದು ಹರಿಸ್ಕೊಂಡು ಹೋದರು. ಅವರು ಇದ್ದಕ್ಕಿದ್ದಂಗೆ ಅವನು ಬಂದು ದುಡ್ಡು ಕೊಟ್ಟ ಅಂತ ಒಬ್ಬರು ಹೇಳಿದರು. ಇನ್ನೊಬ್ಬರು
ಇದರಲ್ಲಿದ್ದಾರೆ ಏರ್ಪೋರ್ಟಲ್ಲಿ ಲೇಡಿ, ಅವ್ರು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ 9 ವರ್ಷ ಆಗಿತ್ತು, ಮಕ್ಕಳಾಗಿಲ್ಲ, ಎಲ್ಲ ಕಡೆ ಸುತ್ತಿದ್ರು. ಕೊನೆಗೆ ಯಾರೋ ಹೇಳಿದರು ಇದು ಮಲಯಾಳಿ ಅವರು ಕೇರಳದ ಒಂದು ಪತ್ರಿಕೆಯಲ್ಲಿ ಇದರ ಬಗ್ಗೆ ಬಂದಿತ್ತು ಅಂತ ಹುಡುಕೊಂಡು ಬಂದು ದೇವ್ರನ್ನ ಹರಿಸ್ಕೊಂಡು ಹೋದರು. ಹೀಗೆ ಅವ್ರಿಗೆ ಮಗು ಆಯಿತು ಅಂತ. ಹೀಗೆ ಅನೇಕ ನಾಗದೋಷಕ್ಕೂ ಕೂಡ ಇಲ್ಲಿ ಪರಿಹಾರ ಭಾಳ ಭಾಳ ಆಗುತ್ತೆ ನಾಗದೋಷಕ್ಕೆ. ನಾವು ಇಲ್ಲಿ ಬೇರೆ ಬೇರೆ ಸುಬ್ರಹ್ಮಣ್ಯದಲ್ಲಿ ಅಥವಾ ಬಿದರಾಶ್ವತ್ತದಲ್ಲಿ ಆಗುವಂಗೆ ಆಶ್ಲೇಷ ಬಲಿ ಕೊಡೋದು ಅದೆಲ್ಲ ಏನಿಲ್ಲ. ನೀವು ಬರಬೇಕು, ಅರಸ್ಕೋಬೇಕು, ಪೂಜೆ ಮಾಡಿಸ್ಕೋಬೇಕು. ಏನು ಸಂಕಲ್ಪ ನಿಮ್ಮ ಇಚ್ಛೆ ಇದೆಯೋ ಅದನ್ನು ಭಗವಂತನಲ್ಲಿ ಬೇಡ್ಕೊಳ್ಬೇಕು ಅಷ್ಟೇ. ಅಷ್ಟು ಮಾಡಿದ್ರು ಅದೇ ದೇವ್ರಿಗೆ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ನಿಮ್ಮ ವಿಶ್ವಾಸ, ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ, ಶ್ರದ್ಧಾ ಭಕ್ತಿನೇ ಮುಖ್ಯ, ಇದು ಅತ್ಯಂತ ಮುಖ್ಯ. ನೀವು ದೇವರು ಹೋಗಿದ್ದೆ ಏನು ವ್ಯಾಪಾರ ಅಲ್ಲ. ಆದ್ದರಿಂದ ಭಕ್ತಿ ನಂಬಿಕೆ ಇಟ್ಕೊಂಡು ಹೇಳಿದರೆ ಕೇಳಿಕೊಂಡ್ರೆ ಭಗವಂತ ನಡೆಸ್ತಾರೆ. ಇನ್ನೇನಾಗುತ್ತೆ ಈ ಕ್ಷೇತ್ರದ ಅದ್ಭುತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಎಷ್ಟೋ ಜನಕ್ಕೆ ದಾರಿದೀಪ ಆಗಲಿ, ಗರುಡ ಸ್ವಾಮಿಯ ಒಂದು ಅನುಗ್ರಹ ಎಲ್ರಿಗೂ ಸಿಗಲಿ ಅಂತೇಳಿ ನಿಮಗೂ ಕೂಡ ಧನ್ಯವಾದಗಳು. ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಗುರುಗಳು. ನಮಸ್ಕಾರ. ಬರಲಿ ಈ ಕ್ಷೇತ್ರಕ್ಕೆ ಖಂಡಿತ, ವಿಳಾಸ ಎಲ್ಲ ನಾನು ತಗೊಂಡು. ಎಲ್ಲರೂ ಬರಬೇಕು ಈ ಕ್ಷೇತ್ರಕ್ಕೆ. ಅವ್ರ ಸಮಸ್ಯೆಗಳು ಏನಿದೆಯೋ ಅದನ್ನು ವೈಯಕ್ತಿಕವಾಗಿ ದೇವರಲ್ಲಿ ಬಿನ್ನವಿಸಿಕೊಂಡ್ರೆ ಅವನು ಖಂಡಿತವಾಗಿಯೂ ದಾರಿ ತೋರಿಸ್ತಾರೆ, ಅನುಗ್ರಹಿಸ್ತಾರೆ. ಖಂಡಿತ ಧನ್ಯವಾದಗಳು. ಧನ್ಯವಾದ.